ಅವರು ಚನ್ನಪಟ್ಟಣ ತಾಲೂಕ ನೀರಾವರಿ ಮಾಡೋರ ಅವರು ಯಾವುದೇ ಪಕ್ಷಕ್ಕೆ ನಿಂತ್ಕೊಳ್ಳಿ, ಟಿವಿಗೆ ನಿಂತ್ಕೊ ಗೆದ್ದವ್ರೆ, ಕಾಂಗ್ರೆಸ್ಸಲ್ಲೂ ಗೆದ್ದವ್ರೆ, ಇವಾಗ ಅವರು ತಾಲೂಕಲ್ಲಿ ಇಡೀ ಎಲ್ಲ ಊರಲ್ಲಿ ಸಮೀಕ್ಷೆ ಮಾಡೋ ನೀನು ಸಿ ಪಿ ಯೋಗೇಶ್ವರನ್ನೇ ಉತ್ತಮವಾದ ಎನ್ ಡಿ ಎ ಗೆಲ್ತಾರೆ, ಪಕ್ಷೇತ್ರದಲ್ಲೂ ಗೆದ್ದರು ನಿಂತ್ಕೊಂಡ್ರು ಗೆಲ್ತಾರೆ. ಯೋಗೇಶ್ ಬಂದರೆ ಕೆರೆ ತುಂಬ್ತವೆ, ಬೇರೆಯವ್ರು ಬಂದರೆ ಕೆರೆ ಹಾಳಾಗಿರ್ತವೆ, ಅದೊಂದೇ ಸಾಕು. ತಾಲೂಕ್ಕೆ ಬೇಕಾಗಿರೋದು ನೀರು, ಆ ನೀರನ್ನ ಕೊಡಲ್ರಲ್ಲ ಬೇರೆಯವ್ರು ಬಂದರೆ, ಯೋಗೇಶ್ ಇದ್ರೆ ನೀರು ತುಂಬಿರ್ತವೆ, ಅವಾಗ ಜನ ಆಟೋಮೆಟಿಕ್ಕಾಗಿ ತೃಪ್ತಿಯಾಗಿರ್ತಾರೆ. ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಕೂಟದಲ್ಲಿ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಖಿಲ್ ಸ್ವಾಮಿ ನಿಂತ್ಕೊಂಡ್ರೆ ಸೋಲ್ತಾರೆ ಅವರು, ಯಾಕೆ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅವ್ರ ತಂದೆ ಮಾಡೋರೆ, ಅವ್ರದ್ದು ಅವ್ರದ್ದು 50% ಜೆ ಡಿ ಎಸ್ ನೋಡಿದ್ರು ಅದೇ, ಯಾಕೆಂದ್ರೆ ಡ್ಯಾಮ್ ಕಟ್ಟವ್ರೆ, ಅವ್ರು ಡ್ಯಾಮ್ ಕಟ್ಟಿದ್ರು ಯೋಗೇಶ್ಪುರ ಕೆರೆಗೆ ನೀರು ಕೊಟ್ಟವನ್ನೆ, ರೂಪಾಯಿ 50-50 ಕೆಲಸ ಮಾಡೋರೆ, ಆ ಜನ ಏನು ಆಯ್ಕೆ ಮಾಡ್ತಾರೋ ಅದನ್ನು ನೋಡಬೇಕು. ನಿಮಗೆ ಹಂಗಾದ್ರೆ ನಿಖಿಲ್ ಕುಮಾರ್ ಸ್ವಾಮಿಯನ್ನ ಸ್ಪರ್ಧೆಯಲ್ಲಿ ನಿಲ್ಲಿಸಿದ್ರೆ ಏನು ಬೇಜಾರಾಗಲ್ಲ? ಅವ್ರಿಗೆ ಸ್ಟಾರ್ ಇಲ್ಲ, ಮಂಡ್ಯ ನಿಂತವ್ರೆ, ರಾಮನಗರ ನಿಂತವ್ರೆ, ಇದು ಮೂರನೇ ಅನುಭೋಗ ಅವ್ರಿಗೆ, ಎಲ್ಲ ಇನ್ನೂ ವಯಸ್ಸದೆ ನಿಂತ್ಕೊ ಗೆಲ್ಬಹುದು. ಯೋಗೇಶ್ ಬಿಟ್ರೆ ಇನ್ಯಾರು ಬರೋಕ್ಕಾಗಲ್ಲ ಮೇಡಮ್. ಸ್ಥಳಿಕ ಸ್ಥಳಿಕ ಒಂದು ನೀರು ನೀರಂದ್ರೆ ಯೋಗೇಶ್ ಅಂದ್ರೆ ನೀರು, ಚನ್ನಪಟ್ಟಣ ತಾಲೂಕು ಯೋಗೇಶ್ ಬಿಟ್ರೆ ಇನ್ಯಾರು ಇಲ್ಲ.